శ్రీనివాస గోవింద శ్రీ వెంకటేశ గోవింద తిరుమల వాస. ಹೌದು, ತಿರುಮಲದಲ್ಲಿ ತಿಮ್ಮಪ್ಪನ ದರ್ಶನ ಪಡೆಯಬೇಕು ಅಂದರೆ ಹರ ಸಾಹಸ ಪಡಬೇಕು. ಅದರಲ್ಲೂ ನಿತ್ಯ ಕಲ್ಯಾಣೋತ್ಸವವನ್ನು ಕಣ್ತುಂಬಿಕೊಳ್ಬೇಕು ಅಂತ ಯಾರಿಗೆ ತಾನೇ ಆಸೆ ಇರೋಲ್ಲ ಹೇಳಿ. ಆದರೆ ಅದು ಎಲ್ಲರಿಗೂ ಲಭಿಸೋಲ್ಲ. ಅಂತಹ ಅವಕಾಶವನ್ನು ಆರೋಗ್ಯ ಮತ್ತು ವೈದ್ಯಕೀಯ ಶಿಕ್ಷಣ ಸಚಿವರಾದ ಡಾಕ್ಟರ್ ಕೆ ಸುಧಾಕರ್ ಕ್ಷೇತ್ರದ ಜನತೆಗೆ ಅವಕಾಶ ಕಲ್ಪಿಸಿದ್ದರು. ಶನಿವಾರ ಚಿಕ್ಕಬಳ್ಳಾಪುರ ನಗರದ ಹೊರವಲಯದ ಸೂಲಲಪ್ಪನ ಜಿನ್ನೆ ಬಳಿ ವಿಶಾಲವಾದ ಮೈದಾನದಲ್ಲಿ ಡಾಕ್ಟರ್ ಕೆ ಸುಧಾಕರ್ ಫೌಂಡೇಶನ್ ವತಿಯಿಂದ ಶ್ರೀ ಶ್ರೀನಿವಾಸ ಕಲ್ಯಾಣೋತ್ಸವವನ್ನು ಏರ್ಪಡಿಸಲಾಗಿತ್ತು. ಕಲ್ಯಾಣೋತ್ಸವಕ್ಕಾಗಿ ತೇಟ್ ತಿರುಪತಿ ಮಾದರಿಯಲ್ಲಿಯೇ ಅದ್ಧೂರಿಯಾಗಿ ಪ್ರತಿರೂಪವನ್ನು ಸಿದ್ಧಪಡಿಸಲಾಗಿತ್ತು. ಟಿಟಿಡಿಯಲ್ಲಿ ಪ್ರತಿನಿತ್ಯ ಪೂಜೆ ಸಲ್ಲಿಸುವ ಸುಮಾರು 300 ಹೆಚ್ಚು ಮಂದಿ ಪುರೋಹಿತರು ದೈವಿ ಕಾರ್ಯವನ್ನು ನೆರವೇರಿಸಿಕೊಟ್ಟರು. ಕಲ್ಯಾಣೋತ್ಸವದಲ್ಲಿ ಸಚಿವ ಸುಧಾಕರ್ ದಂಪತಿ ಪಾಲ್ಗೊಂಡಿದ್ದರು. ದೇವರಿಗೆ ವಿಶೇಷವಾಗಿ ಅಲಂಕಾರ ಮಾಡಲಾಗಿತ್ತು. ಕಲ್ಯಾಣೋತ್ಸವವನ್ನು ಕಣ್ತುಂಬಿಕೊಳ್ಳಲು ಸಹಸ್ರಾರು ಮಂದಿ ಭಕ್ತರು ಆಗಮಿಸಿದರು. ಗೋವಿಂದ ನಾಮಸ್ಮರಣೆ ಮೂಲಕ ಭಕ್ತಿ ಭಾವ ಮೆರೆದರು. ಏಡಿಕೊಂಡಲವಾಡ ವೆಂಕಟರಮಣ ಗೋವಿಂದ ಗೋವಿಂದ ಲಕ್ಷ್ಮೀರಮಣ ಗೋವಿಂದ ಧಾತ್ರೀರಮಣ ಗೋವಿಂದ ಇಂದಿರಾರಮಣ ಗೋವಿಂದ 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 ಗೋವಿಂದ. ಬಂದಿದ್ದ ಭಕ್ತರಿಗೆ ಅನ್ನ ಸಂತರ್ಪಣೆಯನ್ನು ಏರ್ಪಡಿಸಲಾಗಿತ್ತು. ತಿರುಪತಿಯಿಂದ ತರಿಸಿದ್ದ ಲಡ್ಡು ಪ್ರಸಾದವನ್ನು ವಿತರಿಸಲಾಯಿತು. ದೂರದ ಪ್ರದೇಶಗಳಿಂದ ಬರುವ ಭಕ್ತರಿಗೆ ಬಸ್ನ ವ್ಯವಸ್ಥೆಯನ್ನು ಸಹ ಮಾಡಲಾಗಿತ್ತು. ವಿಜಯಮ್ಮ ಅಂತ, ಕೆ ಆರ್ ವಿಜಯಮ್ಮ ಅಂತ ಕ್ರಾಸ್. ಚೆನ್ನಾಗಿ ಮಾಡಿದ್ದಾರೆ ಸರ್ ಸುಧಾಕರ್ ಸರ್, ಧನ್ಯವಾದಗಳು. ಇಲ್ಲ ಇಲ್ಲ, ಈಗ ಚೆನ್ನಾಗೈತೆ, ಉತ್ಸವಾಲು ಚೆನ್ನಾಗಿ ಮಾಡಿದ್ದಾರೆ. ನಾವು ಕಂತಳ್ಳಿಯಿಂದ ಬಂದಿರೋದು ಉತ್ಸವಕ್ಕೆ ಅಂತ, ಇದಕ್ಕೆ ಅಂತ ಬಂದ್ರಿ, ಕಲ್ಯಾಣೋತ್ಸವಕ್ಕೆ ಅಂತ. ತುಂಬ ಚೆನ್ನಾಗಿ ಮಾಡಿದ್ರು ಸುಧಾಕರ್ ಅವರು. ತಿರುಪ್ತಿಯಿಂದ ಲಾಡೆಲ್ಲ ತರಿಸಿ ಇಲ್ಲಿ ಪ್ರಸಾದ, ತುಂಬ ಜನ ಭಕ್ತಾದಿಗಳು ಬಂದಿದ್ರು, ಅವ್ರಿಗೆಲ್ಲ ಪ್ರಸಾದ ಕೊಟ್ಟು ತುಂಬ ಚೆನ್ನಾಗಿ ಎಲ್ಲ ವ್ಯವಸ್ಥೆ ಎಲ್ಲ ತುಂಬ ಚೆನ್ನಾಗಿದೆ. ಮತ್ತು ಎಲ್ಲ ಚೆನ್ನಾಗಿ ಇದು ಮಾಡ್ತಾಯಿದ್ದಾರೆ, ಅದ್ರಿಂದ ಖುಷಿ ಆಯಿತು ನಮಗೂ ನೋಡೋದಕ್ಕೆ. ಯಾರೂ ಈ ಥರ ಮಾಡಿರಲಿಲ್ಲ, ಉತ್ಸವನೂ ಅದೇ ಥರ ಮಾಡಿದ್ರು, ಈ ಕಲ್ಯಾಣೋತ್ಸವನೂ ಅದೇ ಥರ ಮಾಡಿದ್ರು, ಪ್ರತಿಯೊಂದು ಅವ್ರ ಕಾರ್ಯಕ್ರಮ ಎಲ್ಲ ಇದೇ ಥರ ಚೆನ್ನಾಗಿ ಮಾಡಿಸ್ಕೊಡ್ತಾ ಇದ್ದಾರೆ. ಅವ್ರು ಈ ಸರಿ ಗೆಲ್ಲಬೇಕು, ನಮಗಿನ್ನೂ ಚಿಕ್ಕಬಳ್ಳಾಪುರ ಚೆನ್ನಾಗಿ ಎಲ್ಲ ಇಂಪ್ರೂವ್ ಮಾಡ್ತಾಯಿದ್ದಾರೆ, ಚೆನ್ನಾಗಿ ಎಲ್ಲ ಕಾಲೇಜ್ ಮಾಡಿದ್ರು, ಪ್ರತಿಯೊಂದೆಲ್ಲ ಅಭಿವೃದ್ಧಿ ಮಾಡ್ತಾಯಿದ್ದಾರೆ. ಅವರೇ ಇದೇ ಸರಿ ಬಂದು ಮತ್ತೆ ಅವರೇ ಗೆದ್ದು ನಮಗೆ ಕೆಲಸ ಎಲ್ಲ ಚೆನ್ನಾಗಿ ಮಾಡಿಕೊಡ್ಲಿ, ಚಿಕ್ಕಬಳ್ಳಾಪುರ ಇನ್ನೂ ಚೆನ್ನಾಗಿ ಇಂಪ್ರೂವ್ಮೆಂಟ್ ಮಾಡಲಿ ಅಂತ ಕೇಳ್ಕೊತೀನಿ. ಡಾಕ್ಟರ್ ಕೆ ಸುಧಾಕರ್ ಅಣ್ಣನ ಅವರು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಹಾಗೂ ವೈದ್ಯಕೀಯ ಶಿಕ್ಷಣ ಸಚಿವರಾಗಿರೋದ್ರಿಂದ ಅವರು ಯಾವುದೇ ರೀತಿಯಾದಂಥ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಾಗ್ಬೋದು, ಇಡೀ ರಾಜ್ಯದಲ್ಲಾಗ್ಬೋದು, ಕೊರೋನಾ ತರಹದ ಯಾವುದೇ ರೀತಿಯಾದಂಥ ಕಾಯಿಲೆ ಆಗಿರ್ಬೋದು, ಈಗ ಹೊಸದಾಗಿ H3N2 ಎಂಬ ವೈರಸ್ ಕೂಡ ಹರಡುವ ಸಂಭವ ಇರೋದರಿಂದ ಅದ್ಯಾವುದು ಸಹ ನಮ್ಮ ರಾಜ್ಯಕ್ಕೆ ಬರಬಾರ್ದು, ಅದೆಲ್ಲ ತಡೆಗಟ್ಟುವಂತಹ ಒಂದು ಉದ್ದೇಶದಿಂದ ಸಹ ಇವತ್ತು ಶ್ರೀನಿವಾಸ ಕಲ್ಯಾಣೋತ್ಸವ ಎಲ್ಲ ಇಡೀ ರಾಜ್ಯಕ್ಕೆ ಹಾಗೂ ಇಡೀ ದೇಶಕ್ಕೆ ಒಳ್ಳೆಯದಾಗಲಿ ಎಂಬ ಒಂದು ಉದ್ದೇಶದಿಂದ ಇವತ್ತು ಶ್ರೀನಿವಾಸ ಕಲ್ಯಾಣೋತ್ಸವವನ್ನು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ವಿಶೇಷವಾಗಿ ಹಮ್ಮಿಕೊಂಡಿರೋದು ಸಹ ಒಂದು ವಿಶೇಷ ಎಂದು ಹೇಳ್ಬೋದು.
ಗೋಕುಲನಂದನ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋಕುಲನಂದನ. ಒಟ್ಟಿನಲ್ಲಿ ವೈಕುಂಠಾಧಿಪತ್ಯ ಕಲ್ಯಾಣೋತ್ಸವವನ್ನ ಸಚಿವ ಸುಧಾಕರ್ ಅವರು ಒದಗಿಸಿದ್ದು ಕ್ಷೇತ್ರದ ಜನರ ಭಾಗ್ಯವೇ ಸರಿ. ಡಿ ದೇವರಾಜ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.